ಬೆಂಗಳೂರಲ್ಲಿ ಮನನೊಂದು ಗೃಹಿಣಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಐಶ್ವರ್ಯ ಪತಿ ಸೇರಿ ಐವರು ಆರೋಪಿಗಳ ಬಂಧನ ಆಗಿದೆ. ಗೋವಿಂದರಾಜ್ ನಗರ ಪೊಲೀಸರಿಂದ ಐವರ ಬಂಧನ ಆಗಿದೆ. ಐಶ್ವರ್ಯ ಸುಸೈಡ್ ಬಳಿಕ ಈ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿಕೊಂಡು ಪಾರ್ಟಿ ಮಾಡ್ತಾ ಇದ್ರಂತೆ. ಐಶ್ವರ್ಯ ತಾಯಿ ದೂರು ಆಧರಿಸಿ ಐದು ಜನರನ್ನ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ಮನನೊಂದು ಗೃಹಿಣಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದರಾಜ್ ನಗರ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿದ್ದಾರೆ. ಐಶ್ವರ್ಯ ಸುಸೈಡ್ ಬಳಿಕ ಪಾರ್ಟಿ ಮಾಡ್ತಾ ಇದ್ದಂತಹ ಕುಟುಂಬಸ್ಥರು. ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರು, ಏನಿದು ಪ್ರಕರಣ? ಎಸ್, ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಎನ್ನುವಂತಹ ಯುವತಿ ಏನಿರ್ತಾಳೆ, ಈ ಐಶ್ವರ್ಯ ಎನ್ನುವಂತಹ ಯುವತಿ ರಾಜೇಶ್ ಅನ್ನುವಂತಹ ಒಂದು ಯುವಕನನ್ನ ಮದುವೆ ಮಾಡ್ತಾರೆ. ಈ ಒಂದು ಮದುವೆ ಮಾಡುವಂತಹದ್ದು ಏನು ಸ್ವಂತ ಮಾವನಾದಂಥ, ಅಂದರೆ ತನ್ನ ಏನು ಸುಬ್ರಹ್ಮಣ್ಯ ಅಂತ ಏನಿರ್ತಾರೆ, ಈ ಒಂದು ಸುಬ್ರಹ್ಮಣ್ಯ ಅಂದರೆ ಸುಬ್ರಹ್ಮಣ್ಯ ಅವರ ಮಗಳು ಈ ಐಶ್ವರ್ಯ ಆಗಿರ್ತಾಳೆ. ಸೊ ಸುಬ್ರಹ್ಮಣ್ಯ ಅವರ ಭಾವ ಏನು ರಾಜೇಂದ್ರ ಅಂತ ಇರ್ತಾನೆ. ಈ ರಾಜೇಂದ್ರ ಒಂದು ಸಂಬಂಧವನ್ನು ತರ್ತಾನೆ. ಅಂದರೆ ಈಗ ಏನು ಡೈರಿ ರಿಚ್ ಅನ್ನುವಂತಹ ಐಸ್ ಕ್ರೀಮ್ನ ಓನರ್ ಆಗಿರುವಂತಹ ಗಿರಿಯಪ್ಪ ಗೌಡ ಜೊತೆಗೆ ಸೀತಾ ಅವರ ದಂಪತಿಯ ಪುತ್ರನಾಗಿರುವಂತಹ ರಾಜೇಶ್ ಅನ್ನುವಂತಹ ಯುವಕನನ್ನು ಐಶ್ವರ್ಯ ಎಂಬ ಯುವತಿಗೆ ಕಳೆದ 5 ವರ್ಷಗಳ ಹಿಂದೆ ಒಂದು ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಅದಾದ ನಂತರ ರಾಜೇಂದ್ರ ಅವ್ರಿಗೂ ಮತ್ತು ಸುಬ್ರಹ್ಮಣ್ಯ ಅವ್ರಿಗೂ ಆಸ್ತಿ ವಿವಾದ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಈ ಒಂದು ಆಸ್ತಿ ವಿವಾದಕ್ಕೆ ಈ ಒಂದು ಅಂದರೆ ಐಶ್ವರ್ಯ ಅವಳ ಜೀವನವನ್ನು ಹಾಳು ಮಾಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಯಾಕೆಂತಂದರೆ ಈ ಒಂದು ಐಶ್ವರ್ಯ ನಡತೆ ಸರಿ ಇಲ್ಲ ಅನ್ನುವಂತಹದ್ದು. ಅವರೇ ಮದುವೆ ಮಾಡಿಕೊಟ್ಟು ಅದಾದ ನಂತರ ಅವರೇ ಈ ಸಂಸಾರದಲ್ಲಿ ಉಳಿ ಹಿಂಡಿರುವಂತಹದ್ದು. ಅಂದರೆ ಈಕೆ US ಅಲ್ಲಿ ಓದಿದ್ದಾಳೆ, ಜೊತೆಗೆ ಆಕೆ ಧರಿಸುವಂತಹ ಬಟ್ಟೆಗಳು ಸರಿ ಇಲ್ಲ, ಜೊತೆಗೆ ಆಕೆ ಧರಿಸಿದಂಥ ಈ ರೀತಿಯಾದಂಥ ಬಟ್ಟೆಗಳು ಹಾಕಿರೋದ್ರಿಂದ ಈ ರೀತಿಯಾದಂಥ ಕ್ಯಾರೆಕ್ಟರ್ ಸರಿ ಇಲ್ಲ, ಜೊತೆಗೆ US ಅಲ್ಲಿ ಇದ್ದಾಗಲೂ ಕೂಡ ಬೇರೆಯೊಬ್ಬರ ಜೊತೆ ಸಂಬಂಧ ಕೂಡ ಇರ್ಬೋದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಿವಿ ಮಾತುಗಳನ್ನು ಅವ್ರಿಗೆ ಹೇಳ್ತಾರೆ. ಈ ಒಂದು ಮಾತುಗಳನ್ನು ಕೇಳಿದಂತಹ ಏನು ಸುಬ್ರಹ್ಮಣ್ಯ ಅವರ ಕುಟುಂಬ, ಇಡೀ ಕುಟುಂಬ ಐಶ್ವರ್ಯ ಅವರಿಗೆ ಕಿರುಕುಳ ನೀಡಲಿಕ್ಕೆ ಶುರುವಾಗುತ್ತೆ. ಯಾವಾಗ ಅವರು ಮದುವೆ ಆದ ತಕ್ಷಣವೇ ಆಕೆಯ ಒಂದು ವಿದ್ಯಾಭ್ಯಾಸವನ್ನು ನೋಡಿ ಎಲ್ಲೊಂದು ಕಡೆ US ಅಲ್ಲಿ MBA ಮುಗಿಸಿ ಬರ್ತಾಳೆ. ಅದಾದ ನಂತರ ಏನು ಡೈರಿ ರಿಚ್ ಅನ್ನುವಂತಹ ಐಸ್ ಕ್ರೀಮ್ ಫ್ಯಾಕ್ಟರಿ ಇರುತ್ತೆ, ಇದೇ ಒಂದು ಫ್ಯಾಕ್ಟರಿಯಲ್ಲಿ ಆಡಿಟರ್ ಆಗಿ ಕೂಡ ಇರ್ತಾಳೆ. ಆಡಿಟರ್ ಆಗಿ ಕೆಲಸ ಮಾಡಿಕೊಂಡು ಕುಟುಂಬ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗಿರ್ತಾಳೆ ಐಶ್ವರ್ಯ. ಆದರೆ ಇದೆಲ್ಲವನ್ನು ಕೂಡ ಪರಿಗಣಿಸದೆ ಯಾರೋ ಒಬ್ರು ಹೇಳಿದ್ದಾರೆ ಅನ್ನುವಂತಹ ಮಾತಿಗೆ ಇಡೀ ಕುಟುಂಬ ಅವರಿಗೆ ಎಲ್ಲೋ ಒಂದು ಕಡೆ ಚುಚ್ಚು ಮಾತುಗಳನ್ನು ಹಾಡಲಿಕ್ಕೆ ಮುಂದಾಗುತ್ತೆ. ಮತ್ತು ಇಡೀ ಕುಟುಂಬದಲ್ಲಿ ಏನೇ ಒಂದು ಫಂಕ್ಷನ್ ಆದರೂ ಸಹ ಯಾವುದೇ ರೀತಿಯಾದಂತಹ ಒಂದು ಹೆಸರನ್ನು ಬಳಸದೇ ಇರುವಂತಹದ್ದು, ಅಥವಾ ಫಂಕ್ಷನ್ಗೆ ನೀನು ಇರಬಾರ್ದು, ನೀನು ತವ್ರ ಮನೆಗೆ ಹೋಗು ಅನ್ನುವಂತಹ ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಜೊತೆಗೆ ವರದಕ್ಷಿಣೆ ಕೂಡ ಕೊಡಬೇಕು ಅನ್ನುವಂತಹ ಒಂದು ಕಿರುಕುಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಆಗ ತನ್ನ ಒಡವೆಯನ್ನು ಮತ್ತು ತನ್ನ ಸೇವಿಂಗ್ಸನ್ನು ಕೂಡ ಕೊಟ್ಟು ಒಂದು ಐಷಾರಾಮಿ ಬೈಕನ್ನು ಕೂಡ ತನ್ನ ಗಂಡನಿಗೆ ಕೊಡಿಸ್ತಾಳೆ. ಇಷ್ಟಾದರೂ ಸಹ ಕೂಡ ಐಶ್ವರ್ಯಗೆ ಕಿರುಕುಳ ತಪ್ಪಿದ್ದಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಮನನೊಂದಂತಹ ಐಶ್ವರ್ಯ ತನ್ನ ತಂದೆಯ ಮನೆಗೆ ಹೋಗ್ತಾಳೆ. ತಂದೆಯ ಮನೆಗೆ ಹೋದಾದ್ಮೇಲೆ ಒಂದು 20 ದಿನಗಳ ಕಾಲ ಅಲ್ಲೇ ಏನು ಇರ್ತಾಳೆ. ಆದರೂ ಸಹ ಅವರು ಏನು ತನ್ನ ಒಂದು ಐಶ್ವರ್ಯ ನಡತೆ ಸರಿಯಿಲ್ಲ ಅನ್ನುವಂತಹದ್ದು ಪದೇ ಪದೇ ತನ್ನ ತಂದೆ ಅಂದರೆ ಸುಬ್ರಹ್ಮಣ್ಯ ಅವರಿಗೆ ಮೆಸೇಜ್ ಮಾಡುವಂತಹದ್ದು ಮಾಡ್ತಾನೆ ಇರ್ತಾರೆ ಗಂಡನ ಮನೆಯವರು. ಎಲ್ಲೊಂದು ಕಡೆ ಈ ಒಂದು ವಿಚಾರಕ್ಕೆ ಮನೆಯೊಂದಂತಹ ಐಶ್ವರ್ಯ ಈಗ ಆತ್ಮಹತ್ಯೆ ಅಂದರೆ ಕಳೆದ ತಿಂಗಳು 26ನೇ ತಾರೀಕು ಒಂದು ಆತ್ಮಹತ್ಯೆ ಶರಣಾಗ್ತಾಳೆ. ಅದಾದ ನಂತರ ಅಂದರೆ ಆ ತಾಯಿ ಉಷಾ ಅವರು ಅಂದರೆ ಐಶ್ವರ್ಯ ಅವರ ತಾಯಿ ಉಷಾ ಏನು ಗೋವಿಂದರಾಜ್ ನಗರ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾರೆ. ಯಾವಾಗ ಪ್ರಕರಣ ದಾಖಲಾಗಿದೆ ಅಂತ ತಕ್ಷಣ ಇವರು ಎಲ್ಲರೂ ಸಹ ಗೋವಾಗೆ ಎಸ್ಕೇಪ್ ಆಗಿ ಗೋವಾದಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಈ ಒಂದು ಪೊಲೀಸರು ಆ ಒಂದು ಆರೋಪಿಗಳ ಜಾಡನ್ನು ಹಿಡಿದು ಅವರನ್ನು ಬಂಧನ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪೊಲೀಸರು ಬರೋದನ್ನು ತಿಳ್ಕೊಂಡು ಅದಾದ ನಂತರ ಅಲ್ಲಿಂದ ಮುಂಬೈಗೆ ಎಸ್ಕೇಪ್ ಆಗ್ತಾರೆ. ಮುಂಬೈಯಲ್ಲಿ ಈಗಾಗಲೇ ಏನು ಗಿರಿಯಪ್ಪ ಗೌಡ, ಸೀತಾ, ಜೊತೆಗೆ ಏನು ಐಶ್ವರ್ಯ ಅವರ ಮೈದುನ ಆಗಿರುವಂಥ ವಿಜಯ್, ಜೊತೆಗೆ ಅವರ ಹೆಂಡತಿ ತಸ್ಮಿ, ಜೊತೆಗೆ ಒಟ್ಟಾರೆಯಾಗಿ 5 ಜನ ಆರೋಪಿಗಳನ್ನು ಈಗ ಬಂಧಿಸಿ ಏನು ಬೆಂಗಳೂರಿಗೆ ಕರ್ಕೊಂಬಂದಿರುವಂತಹದ್ದು. ಅಂದರೆ ಎಲ್ಲೊಂದು ಕಡೆ ಇಡೀ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದರೆ ಅಂದರೆ ಸ್ವಂತ ಕುಟುಂಬದವರು, ಬ್ಲಡ್ ರಿಲೇಷನ್ ಇರುವಂತಹ ಒಂದು ದಾಯಾದಿಗಳೇ ಈ ಒಂದು ಐಶ್ವರ್ಯ ಸಂಸಾರದಲ್ಲಿ ಉಳಿ ಹಿಂಡು ಒಂದು ಅಮಾಯಕೆಯ ಜೀವವನ್ನು ತೆಗೆದಿರುವಂತಹದ್ದು ವಿಪರ್ಯಾಸ ಅಂತಂದರೆ ತಪ್ಪಾಗಲ್ಲ ಸಭಾ. ರೈಟ್, ಇವಾಗ ಈ 5 ಏನು ಅರೆಸ್ಟ್ ಮಾಡಿದಾರಲ್ಲ, ಏನು ಹೇಳ್ತಿದ್ದಾರೆ ಚಂದ್ರು ಅವರು ಪೊಲೀಸರಿಗೆ? ಖಂಡಿತವಾಗಿ ಸಭಾ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂತದ್ದು. ಯಾಕೆಂತಂದ್ರೆ ಐಶ್ವರ್ಯ ತಾನು ಏನು ಕಿರುಕುಳವನ್ನ ಅನುಭವಿಸಿದ್ಲು ಅಷ್ಟನ್ನು ಕೂಡ ಡೆತ್ ನೋಟ್ ಅಲ್ಲಿ ಕ್ಲಿಯರ್ ಆಗಿ ಬರೆದು ಏನು ಸುಸೈಡ್ ಮಾಡ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಐಶ್ವರ್ಯ ಬರೆದಿರುವಂತ ಡೆತ್ ನೋಟ್ ಜೊತೆಗೆ ಪೋಷಕರು ಮಾಡ್ತಾ ಇರುವಂತ ಆರೋಪಗಳು, ಜೊತೆಗೆ ತನ್ನ ಅಂದ್ರೆ ಐಶ್ವರ್ಯ ಗಂಡ ರಾಜೇಶ್ ಏನಿದ್ದಾನೆ, ಆ ರಾಜೇಶ್ ಅಂದ್ರೆ ಐಶ್ವರ್ಯ ಅವರ ಅಪ್ಪನಿಗೆ ಸುಬ್ರಹ್ಮಣ್ಯ ಅವರಿಗೆ ಪದೇ ಪದೇ ಮೆಸೇಜ್ಗಳನ್ನು ಕಳಿಸಿರುವಂತದ್ದು, ಇದೆಲ್ಲವನ್ನು ಕೂಡ ಗಮನಿಸಿದಂತ ಪೊಲೀಸರು ಈಗ ಸದ್ಯಕ್ಕೆ ಅವರು ಮೇಲ್ನೋಟಕ್ಕೆ ಕಿರುಕುಳ ಕೊಟ್ಟಿರುವಂತಹದ್ದು ಸಾಬೀತಾಗಿರೋದ್ರಿಂದ ಅವರ ವಿರುದ್ಧ ಏನು ಡೌರಿ ಕೇಸನ್ನು ಕೂಡ ಹಾಕಿ ಈಗಾಗಲೇ ಅವರನ್ನ ವಿಚಾರಣೆಗೆಂದು ಈಗಾಗಲೇ ಅರೆಸ್ಟ್ ಮಾಡಿರೋದ್ರಿಂದ 14 ದಿನಗಳ ಕಾಲ ವಿಚಾರಣೆಗೆ ವಾಪಸ್ ಪೊಲೀಸ್ ಕಸ್ಟಡಿ ಕೂಡ ತೆಗೆದುಕೊಂಡು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತಹದ್ದು ಸಭಾ. ರೈಟ್ ಚಂದ್ರಶೇಖರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.